ಈ ನಾಡಿನಲ್ಲಿ ಹೋರಾಟಕ್ಕೆ ಮತ್ತೊಂದು ಹೆಸರು, ಈ ನಾಡಿನಲ್ಲಿ ರೈತ ನಾಯಕರು ಅಂತ ಹೇಳಿದ್ರೆ ಮತ್ತೊಂದು ಹೆಸರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು. ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವರು ಚಾಲನೆಯನ್ನ ನೀಡ್ತಾರೆ. ಮತ್ತೆ ಎರಡು ಪಕ್ಷಗಳು ಒಂದಾಗಿ ಈ ಪಾದಯಾತ್ರೆ ನಾವೆಲ್ಲರೂ ಕೂಡ ಪಾಲ್ಗೊಳ್ತೇವೆ. ನಾಳೆ ದಿನ 3ನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಈ ಪಾದಯಾತ್ರೆ, ಒಟ್ಟು 8 ದಿನಗಳ ಈ ಪಾದಯಾತ್ರೆ ಇದಾಗಿದೆ. ನಾಳೆ ಬೆಳಗ್ಗೆ 8:00 ಶೃಂಗೇರಿಯಲ್ಲಿರ್ತ ಕೆಂಪಮ್ಮ ದೇವಸ್ಥಾನ ಹತ್ರ, ಕೆಂಗೇರಿಯಲ್ಲಿರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನ ಹತ್ರ ಏನು ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಡದಿ, ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ. ನಾಳೆ ದಿನ ಸುಮಾರು 16 ಕಿಲೋಮೀಟರ್ ಅಷ್ಟು ನಮ್ಮ ಪಾದಯಾತ್ರೆ ಇರ್ತದೆ. ನಾಡಿದ್ದು 4ನೇ ತಾರೀಕು ಭಾನುವಾರ, 2ನೇ ದಿನ ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಡಿದಿಂದ ಪ್ರಾರಂಭ ಆಗ್ತದೆ. ನಾಡಿನ ಪಾದಯಾತ್ರೆ 22 ಕಿಲೋಮೀಟರ್ ಅಷ್ಟು ಇರ್ತದೆ ನಾಡಿದ್ದು. ಅದೇ ರೀತಿ 3ನೇ ದಿನ ಅಂದ್ರೆ 5ನೇ ತಾರೀಕು ಸೋಮವಾರ ಕೆಂಗಲ್ನಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ, KVK ಕನ್ವೆನ್ಷನ್ ಹಾಲ್. 3ನೇ ದಿನದ ಪಾದಯಾತ್ರೆ ಇಲ್ಲಿಂದ ಶುರುವಾದ್ರೆ ಸುಮಾರು 20 ಕಿಲೋಮೀಟರ್ ಅಷ್ಟು ನಮ್ಮ ಪಾದಯಾತ್ರೆ ನಾವು ಚಲಿಸ್ತೇವೆ. 4ನೇ ದಿನ ಅಂದ್ರೆ 6ನೇ ತಾರೀಕು ಮಂಗಳವಾರದ ಪಾದಯಾತ್ರೆ ನಿಡಗಟ್ಟ ಸುಮಿತ್ರಾ ದೇವಿ ಕನ್ವೆನ್ಷನ್ ಹಾಲ್ ಮಿಡಗಟ್ಟದಿಂದ ಪ್ರಾರಂಭ ಆಗ್ತದೆ. 4ನೇ ದಿನನೂ ಸಹ 20 ಕಿಲೋಮೀಟರ್ ಅಷ್ಟು ನಾವು ಪಾದಯಾತ್ರೆಯಲ್ಲಿ ಸಾಕ್ತೇವೆ. 5ನೇ ದಿನ ಅಂದ್ರೆ 7ನೇ ತಾರೀಕು ಬುಧವಾರ ಮಂಡ್ಯ ಶಶಿಕಿರಣ್ ಕನ್ವೆನ್ಷನ್ ಹಾಲ್, ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ. 5ನೇ ದಿನ ಸುಮಾರು 16 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇರ್ತದೆ. ಅದೇ ರೀತಿ 6ನೇ ತಾರೀಕು 8ನೇ ತಾರೀಕು ಗುರುವಾರ 6ನೇ ದಿನ ತೂಬಿನಕೆರೆ ಅಲ್ಲಿ KDB ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ 6ನೇ ದಿನದ ಪಾದಯಾತ್ರೆ. 7ನೇ ದಿನ ಅಂದ್ರೆ 9ನೇ ತಾರೀಕು ಶುಕ್ರವಾರ ಶ್ರೀರಂಗಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪ, ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ. 8ನೇ ತಾರೀಕು ಅಂದ್ರೆ 10ನೇ ತಾರೀಕು ನಮ್ಮ ಪಾದಯಾತ್ರೆ ಕೊನೆಗೊಳ್ತಕ್ಕಂಥ ದಿನ ಮೈಸೂರಿನಲ್ಲಿ ನಡೀತದೆ. ಈ ಒಂದು ಪಾದಯಾತ್ರೆ ಪ್ರತಿನಿತ್ಯ ನಾಳೆಯಿಂದ ಶುರುವಾಗ್ತಕ್ಕಂಥ ಪಾದಯಾತ್ರೆ ಕನಿಷ್ಠ 8 ರಿಂದ 10 ಸಾವಿರ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ನಾವು ಕಾರ್ಯಕರ್ತರು ಬರ್ತಾರೆ. ಎಲ್ಲರೂ ಕೂಡ ಬಹಳ ಉತ್ಸಾಹದಲ್ಲಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪಾದಯಾತ್ರೆ ಸಂಬಂಧಪಟ್ಟಂಗೆ ಒಂದು ರೂಟ್ ಮ್ಯಾಪ್ ಕೂಡ ಆಗಿದೆ, ಎಲ್ಲವೂ ಕೂಡ ತಮಗೂ ಕೂಡ